ಹೌದು ಮರ ಇದಂದ್ರೆ ಅತ್ತಿ ಮರ ತುಂಬಾ ನಾನು ನೋಡಿದ್ನಿ ಬುಡ ಎಲ್ಲ ಒಣಗೋಗಿತ್ತು ಮೇಲ್ಗಡೆ ಚಿಗರಿತ್ತು ಏನಕ್ಕೆ ಅಂತ ಹೇಳಿದ್ರೆ ನರಸಿಂಹ ಸರಸ್ವತಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತೊಂದು ಯಾತ್ರಾ ಸ್ಥಳ ಪುಣ್ಯ ಸ್ಥಳ ಗಾಣಗಾಪುರಕ್ಕೆ ಬಂದಿದ್ದೇನೆ ಇಲ್ಲಿ ನರಸಿಂಹ ಸರಸ್ವತಿಗಳು ದತ್ತಾವತಾರಿಯಾದಂತ ನರಸಿಂಹ ಸರಸ್ವತಿಗಳು ವಾಸವಿದ್ದಂತ ಜಾಗ ಇವತ್ತಿಗೂ ಅವರು ಹೇಳಿಬಿಟ್ಟು ಹೋಗಿರೋದನ್ನ ಜನ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಇಲ್ಲೇ ಇರ್ತೀನಿ ಗಾಣಗಾಪುರದಲ್ಲೇ ಇರ್ತೀನಿ ಕಾಲ ಕಾಲಕ್ಕೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಇಲ್ಲಿಂದಾನೇ ನಾನು ಜನಗಳಿಗೆ ಒಳ್ಳೆಯದನ್ನ ಮಾಡ್ತೀನಿ ಅಂತ ಹೇಳಿ ತುಂಬಾ ಜನ ಬರ್ತಾರೆ ಇದರಲ್ಲಿ ನೋಡಿರೋರು ಇರ್ತೀರಾ ನೋಡಿಲ್ಲದಿರೋರು ಇರ್ತೀರಾ ಪ್ರತಿಯೊಂದನ್ನ ತೋರಿಸಿ ಪ್ರತಿಯೊಂದನ್ನ ಕಥೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಈ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಗಾಣಗಾಪುರದ ದೇವಸ್ಥಾನದ ಒಳಗೋಗೋಣ ಹಾಗೆ ಭೀಮಾ ನದಿ ತೀರಕ್ಕೆ ಹೋಗೋಣ ಅಂದರೆ ಸಂಗಮ ಇದೆ ಹಾಗೆ ಅಲ್ಲಿ ಪಾರಾಯಣ ಮಾಡುವಂಥದ್ದು ಹಾಗೆ ಅಲ್ಲೊಂದು ಔದುಂಬರ ಮರ ಇದೆ ಪ್ರತಿಯೊಂದನ್ನು ತೋರಿಸ್ತಾ ಪ್ರತಿಯೊಂದನ್ನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಬ್ಯಾಕ್ ಹ್ಯಾಂಡಲ್ ಎಷ್ಟು ಸಾಧ್ಯನೋ ಅಷ್ಟು ಮಾಹಿತಿಯನ್ನು ಕೊಡ್ತೇನೆ ಗಾಣಗಾಪುರ ಬನ್ನಿ ದೇವಸ್ಥಾನ ಮತ್ತು ಸಂಗಮದ ಕಡೆ ಹೋಗೋಣ ಜಾಯಿನ್ ಆಗಿ ಸ್ನೇಹಿತರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತಿರೂಪವಾದ ದತ್ತಾತ್ರೇಯರ ಪವಿತ್ರ ತೀರ್ಥಕ್ಷೇತ್ರ ಇರೋದು ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ ತಾಲೂಕಿನಲ್ಲಿ ನಿಮಗೆ ಗುಲ್ಬರ್ಗಾಯಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ಆಗುತ್ತೆ ನೀವು ರೈಲ್ ಮುಖಾಂತರ ಹೋದರೆ ಗಾಣಗಾಪುರ ರೈಲ್ವೆ ನಿಲ್ದಾಣದಿಂದ ದೇವಸ್ಥಾನ 22 ಕಿಲೋಮೀಟ್ರ್ ದೂರ ಆಗುತ್ತೆ ಗುರುಚರಿತ್ರೆ ಅನ್ನೋ ಗ್ರಂಥದಲ್ಲಿ ಗಾಣಗಾಪುರ ಅದನ್ನು ಗಾಣಗಾ ಭವನ ಅಂತ ಕೂಡ ಹೇಳಿದ್ದಾರೆ ಗಂಧರ್ವ ಭವನ ಹಾಗೆ ಗಂಧರ್ವಪುರ ಅಂತ ಕೂಡ ಹೇಳಿದ್ದಾರೆ ದತ್ತಾತ್ರೇಯರು ಪ್ರತಿಯೊಂದು ಕಾಲದಲ್ಲೂ ಮನುಕುಲದ ಉದ್ಧಾರಕ್ಕೆ ಒಂದೊಂದು ಅವತಾರವನ್ನು ಎತ್ತಿ ಬಂದಿದ್ದಾರೆ ಅವರ ಮೊದಲನೇ ಅವತಾರ ಶ್ರೀಪಾದ ಶ್ರೀವಲ್ಲಭರು ಹಾಗೆ ಗಾಣಗಾಪುರದಲ್ಲಿ ವಾಸವಿದ್ದಂಥ ನರಸಿಂಹ ಸರಸ್ವತಿಗಳು ಹಾಗೆ ಶಿವಾಜಿ ಮಹಾರಾಜರ ಗುರುಗಳಾದಂಥ ಸಮರ್ಥ ರಾಮದಾಸರಾಗಿರ್ಬೋದು ನಮ್ಮ ಅಕ್ಕಲಕೋಟೆ ಮಹಾರಾಜರಾಗಿರ್ಬೋದು ಶಿರಡಿ ಸಾಯಿಬಾಬಾ ಆಗಿರ್ಬೋದು ಇವ್ರನ್ನೆಲ್ಲ ನಾವು ದತ್ತಾವತಾರಿಗಳು ಅಂತ ಹೇಳಿ ನಂಬ್ತೀವಿ ದತ್ತಾತ್ರೇಯರ ಎರಡನೇ ಅವತಾರ ಆಗಿರ್ತಕ್ಕಂಥ ಶ್ರೀ ನರಸಿಂಹ ಸರಸ್ವತಿಗಳು ವಾಸವಿದ್ದಂಥ ಗಾಣಗಾಪುರಕ್ಕೆ ಇವತ್ತು ನಾವು ಬಂದಿದ್ದೇವೆ ಸ್ನೇಹಿತರೆ ನರಸಿಂಹ ಸರಸ್ವತಿಯವರು ವಾಡಿ ಅನ್ನೋ ಊರಿಂದ ಗಾಣಗಾಪುರಕ್ಕೆ ಬಂದು ಸುಮಾರು 23 ವರ್ಷಗಳ ಕಾಲ ಗಾಣಗಾಪುರದಲ್ಲಿ ವಾಸ ಇರ್ತಾರೆ ತದನಂತರ ಅವರು ಶ್ರೀಶೈಲದ ಕಡೆ ಹೊರಡ್ತಾರೆ ಅವರು ಶ್ರೀಶೈಲಕ್ಕೆ ಹೋಗೋಕ್ಕೆ ಮುಂಚೆ ಭಕ್ತರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಬಿಟ್ಟು ಹೋಗ್ತಾರೆ ನಾನು ಸದಾ ಕಾಲ ಗಾಣಗಾಪುರದಲ್ಲೇ ವಾಸವಿರ್ತೀನಿ ಅಂತ ಹೇಳಿ ಅವರ ಪಾದುಕೆಗಳನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಇವತ್ತಿಗೂ ಆ ಪಾದುಕೆಗಳ ದರ್ಶನ ಮಾಡ್ಬೋದು ನಾವು ಆ ಪಾದುಕೆಗಳಿಗೆ ನಿರ್ಗುಣ ಪಾದುಕೆಗಳು ಅಂತ ಕೂಡ ಹೇಳ್ತಾರೆ ಇವತ್ತಿಗೂ ಕೂಡ ನಾವು ಆ ಪಾದುಕೆಗಳ ದರ್ಶನ ಕೂಡ ಮಾಡ್ಬೋದು ದೇವಸ್ಥಾನದಿಂದ ಕೇವಲ 1.5 ಕಿಲೋಮೀಟ್ರ್ ದೂರದಲ್ಲಿ ನೀವು ಒಂದು ಸಂಗಮವನ್ನು ನೋಡ್ಬೋದು ಭೀಮಾ ನದಿ ಮತ್ತು ಅಮರಜಾ ನದಿ ಎರಡು ಸೇರಿರುವಂಥ ಸಂಗಮ ನರಸಿಂಹ ಸರಸ್ವತಿಗಳು ತುಂಬ ವರ್ಷಗಳ ಕಾಲ ಅಲ್ಲೇ ಇದ್ದರು ಹಾಗೆ ಅಲ್ಲಿ ಸ್ನಾನವನ್ನು ಮಾಡ್ತಾಯಿದ್ರು ತದನಂತರ ಭಿಕ್ಷಾಟನೆಗೆ ಗಾಣಗಾಪುರಕ್ಕೆ ಬರೋರು ಆಮೇಲೆ ಸ್ವಲ್ಪ ದಿನಗಳ ನಂತರ ಗಾಣಗಾಪುರಕ್ಕೆ ಬಂದುಬಿಟ್ರವರು ಅಂತ ಕೂಡ ಹೇಳ್ತಾರೆ ಆ ನದಿ ಆ ಸಂಗಮ ನೋಡೋಕ್ಕೆ ಭಾಳ ವಿಶೇಷವಾಗಿದೆ ಅಲ್ಲಿ ದತ್ತಾತ್ರೇಯರ ಪಾರಾಯಣ ಕೂಡ ಆಗತ್ತೆ ಸ್ನೇಹಿತರೆ ಇಲ್ಲಿ ತುಂಬ ಜನ ನಮ್ಮ ನಿಮ್ಮ ಮಧ್ಯೆ ಓಡಾಡ್ಕೊಂಡಿರ್ತಾರೆ ಆದರೆ ಅವರಿಗೆ ಭೂತ ಪ್ರೇತಗಳ ತೊಂದರೆ ಅಂದರೆ ಗಾಳಿ ತೊಂದರೆ ಇರುತ್ತೆ ಆದರೆ ದೇವಸ್ಥಾನ ಒಳಗಡೆ ಬಂದಿದ ತಕ್ಷಣ ನಿಮ್ಗೆ ನೋಡಬೇಕು ಒಂದು ಕ್ಷಣ ಭಯ ಆಗ್ಬಿಡತ್ತೆ ತುಂಬ ಜನ ಕಂಬಿಗಳ ಮೇಲೆ ಯಾವ ರೀತಿ ಆಡ್ತಾರೆ ಅಂತ ಹೇಳಿದ್ರೆ ನೋಡೋಕ್ಕೆ ಒಂದು ಕ್ಷಣ ಭಯ ಕೂಡ ಆಗತ್ತೆ ಆದರೆ ದೇವರ ಪಾಲ್ಕಿ ಬಂದು
ಆ ದೇವರ ಸನ್ನಿಧಾನದಲ್ಲಿ ಆ ದೇವರ ದೃಷ್ಟಿ ಬಿದ್ದಮೇಲೆ ಅವರೆಲ್ಲ ನಾರ್ಮಲ್ ಆಗಿ ಆಗಿಬಿಡ್ತಾರೆ. ಇದನ್ನು ಸೈನ್ಸ್ ಪ್ರಕಾರ ಹೋದರೆ ಬೇರೆ ಬೇರೆ ಥರ ಹೇಳ್ತಾರೆ, ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಆ ಥರ ಶಕ್ತಿ ಕೂಡ ಇದೆ. ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿಯನ್ನು ತುಂಬುವಂಥ ಶಕ್ತಿ. ಇದನ್ನು ನೀವು ಅಲ್ಲಿ ಗಾಣಗಾಪುರಕ್ಕೆ ಹೋದರೆ ಕಣ್ಣಿಂದ ಪ್ರಮಾಣಿಸಿ ನೋಡ್ಬೋದು. ಸ್ನೇಹಿತರೆ, ಗಾಣಗಾಪುರದ ದೇವಸ್ಥಾನದ ದರ್ಶನ ಕೂಡ ಆಯಿತು, ಇಲ್ಲಿ ನಡೀತಕ್ಕಂಥ ಪವಾಡ ಕೂಡ ನೋಡಿದ್ರಿ. ಬನ್ನಿ ಹಾಗೆ ಸಂಗಮದ ಹತ್ರ ಹೋಗೋಣ. ಸಂಗಮದಲ್ಲಿ ಏನೇನೆಲ್ಲ ಇದೆ ನೋಡಿ ಅಲ್ಲೂ ಸ್ವಲ್ಪ ತಿಳ್ಕೊಳ್ಳೋದಿದೆ, ತಿಳ್ಕೊಳ್ಳೋಣ. ಸ್ನೇಹಿತರೆ, ನರಸಿಂಹ ಸರಸ್ವತಿಗಳು ಇಲ್ಲಿಗೆ ಬಂದು ಇಲ್ಲಿ ಹೊಳೆನಲ್ಲಿ ಸ್ನಾನ ಮಾಡಿ, ಭೀಮಾ ನದಿ ಹೊಳೆನಲ್ಲಿ ಸ್ನಾನ ಮಾಡಿ ಇಲ್ಲಿ ನೀವೇನು ಔದುಂಬ್ರ ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಕೂತು ತಪಸ್ಸನ್ನು ಮಾಡಿ ಹಾಗೆ ಹೊಳೆ ಸೈಡಲ್ಲಿ ಹೋಗಿ ಊರಿಗೆ ಹೋಗಿ ಅಂದರೆ ಗಾಣಗಾಪುರ ಹೋಗಿ ಅಲ್ಲಿ ಭಿಕ್ಷೆಯನ್ನು ಬೇಡಿ, ಅಲ್ಲಿ ವಿಶ್ರಾಂತಿ ಕಟ್ಟೆ ಅಂತ ಇದೆಯಂತೆ, ಅಲ್ಲಿ ಹೋಗಿ ರೆಸ್ಟನ್ನು ಮಾಡ್ತಾ ಇದ್ದಾರಂತೆ. ಇದು ನರಸಿಂಹ ಸರಸ್ವತಿಗಳ ರುಟೀನು. ಹಾಗಾಗಿ ಅಲ್ಲಿಗೆ ಹೋದವರು ಇಲ್ಲಿಗೂ ಬರ್ತಾರೆ, ಇಲ್ಲಿಗೂ ಬಂದು ಇಲ್ಲಿ ಭೀಮಾ ನದಿನಲ್ಲಿ ಸ್ನಾನ ಮಾಡಿ ಮತ್ತು ಇಲ್ಲಿ ಏನಿದೆ ಔದುಂಬ್ರ ಏನಿದೆ ಅಲ್ಲಿ ದರ್ಶನವನ್ನು ಪಡೆದು ಮತ್ತು ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಪದ್ಧತಿ. ಹಾಗೆ ಕೆಲವು ಜನ ಭಿಕ್ಷೆಯನ್ನು ಕೂಡ ಬೇಡ್ತಾರೆ. ಆ ಭಿಕ್ಷೆಯನ್ನು ಬೇಡಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಪ್ರಸಾದ ಮಾಡಿ ಎಲ್ಲರೂ ಕೊಡ್ತೀನಿ. ಅಂದರೆ ದತ್ತಾತ್ರೇಯ ಯಾವುದೋ ಒಂದು ರೂಪದಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನೋದು ಒಂದು ನಂಬಿಕೆ. ಏನ್ ಇಟ್ಕೊಂಡಿದ್ದಾರೆ ಅದು ಅವರು ದಕ್ಷಿಣೆ ತಗೊಂಡು ಅವರಿಗೆ ಪಾರಾಯಣ ಮಾಡಕ್ ಅವಕಾಶ ಕೊಡೋದು ಸರಿಯಾಗಿರುತ್ತೆ, ಯಾರು ಭೀ ಮಾಡ್ಬೋದು ಸರ್. ಅಲ್ಲೋ ಕುತ್ಕೊಂಡು ಪಾರಾಯಣ ಮಾಡೋದು ದತ್ತಾತ್ರೇಯನ ಪಾರಾಯಣ. ಎಲ್ಲಿ ಅಲ್ಲಿ ದೇವಸ್ಥಾನದ ಹತ್ರನಾ? ಅದೇನಕ್ಕೆ ಮಾಡೋದು ಭಿಕ್ಷೆ ಬಿಡೋದು? ಅದು ಅಲ್ಲಿಂಗ ದತ್ ಮಹಾರಾಜ ಬಂದು ತಗೊಂಡೋ ತರ ನಂಬಿಕೆ ಅದ ರೀ. ನಂಬಿಕೆ ಅಂದ್ರೆ ಅವಾಗ ಭಿಕ್ಷೆ ಬೇಡ್ತಾ ಇದ್ರು ನರಸಿಂಹ ಸರಸ್ವತಿಗಳು ಅಂತ ಹೇಳಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಮೊದಲು ಅವ ಮಹಾರಾಜರು ಅವಾಗ ಹೊಳೆಯಲ್ಲಿ ಮುಳುಗ್ಬಿಟ್ಟು ಗರ್ವ ಅಹಂಕಾರ ಎಲ್ಲ ಕಳೆದು ಎಷ್ಟೇ ಶ್ರೀಮಂತ ಇರಲಿ, ಈ ಒಂದು ದೇವಸ್ಥಾನದ ಬಳಿ ನಮ್ದು ಎಲ್ಲರಿಗೂ ಸಮಾನ, ಶ್ರೀಮಂತ ಇಲ್ಲ, ಇಲ್ಲಿ ನಾನು ಭಿಕ್ಷೆ ಬೇಡ್ತೀನಿ. ಅಂದ್ರೆ ಅಲ್ಲಿ ದೇವಸ್ಥಾನ ಹತ್ರ ಬೇಡೋದ? ಯಾವುದೇ ತರ ಎಷ್ಟೇ ಇದ್ರು ಎಲ್ಲ ಏನೇ ಇದ್ರು ಸಮ, ಒಂದು ಸಮ ಅಂದ ಈಕ್ವಲ್ ಇಲ್ಲಿ ಏನು ಇಲ್ಲ ದೇವ್ರ ಮುಂದೆ ಅನ್ನೋದು ಲೆಕ್ಕಾಚಾರ. ಬೇಡದ್ರೆ ನಮ್ಗೆ ಕರ್ಮ ನಾಶ ಆಗ್ಬೇಕು. ಹಾ ಹಾ, ಅಂದ್ರೆ ಭಿಕ್ಷೆ ಬೇಡೋದು ಅಂದ್ರೆ ಎಲ್ಲಿಗೆ? ಅಲ್ಲೆಲ್ಲ ಸುತ್ತಮುತ್ತ ಅಲ್ಲಿ ಜನಗಳ ಹತ್ರನಾ?
ಅದನ್ನ ಏನ್ ಮಾಡ್ತಾರೆ ಭಿಕ್ಷೆ ಬೇಡಿದಲ್ಲ ಭಿಕ್ಷೆ ಪ್ರಸಾದ ಅಂತ ಸ್ವೀಕರಿಸ್ತಾರೆ ಅದು ಸ್ವಲ್ಪ ಅದು ಆಕ್ಚುಲಿ ಪುರಾತನ ಕಾಲದಿಂದ ದತ್ತ ಭಗವಾನ್ ಯಾವ ರೂಪದಲ್ಲಿ ಬರ್ತಾನೆ ಗೊತ್ತಿಲ್ಲ ಹೌದು ಬಂದು ಭಿಕ್ಷೆ ಬೇಡ್ತಿದ್ದಾನೆ ಅದಕ್ಕೆ ಅವರು ಇವರೇನು ಅವ್ರ ಭಕ್ತದಾರ ಮನೆಯಲ್ಲಿ ಮಾಡ್ತಾರೆ ಮಾಡಿದ್ರೆ ಸ್ವಲ್ಪ 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 ಕೊಡ್ತಾರೆ ಆ ದತ್ತ ಭಗವಾನ್ ಅವ್ರ ಮನೆಯಲ್ಲಿ ಬಂದು ಸ್ವೀಕರಿಸ್ತಾನೆ ಅದನ್ನು ಅದು ದತ್ತ ನಮ್ಮ ಮನೆ ಹತ್ರ ಬಂದ ಅಂತ ಅವ್ರ ಭಾವನೆ ಅಂದ್ರೆ ಎಲ್ಲರೂ ಮಾಡ್ತಾರಾ ಇಲ್ಲ ಒಂದ್ ಜನಾಂಗದವರು ಅಂತ ಏನಾದ್ರೂ ಇದೆಯಾ ಎಲ್ಲ ಜನ ಸ್ನೇಹಿತರ ಇಲ್ಲಿ ಮುಂಚೆ ಇಲ್ಲಿ ಏನಿದು ಔದುಂಬುರ ನೋಡ್ತಾ ಇದ್ದೀರಿ ಮೊದಲು ಹಳೆಯ ಔದುಂಬುರ ಇತ್ತು ಅದಕ್ಕೂ ಕತೆ ಇದೆ ಅದೆಲ್ಲ ತೆಗೆದು ಈಗೆಲ್ಲ ಹೊಸದಾಗಿ ಮಾಡಿದ್ದಾರೆ ಪಾರಾಯಣ ಮಾಡೋದಕ್ಕಾಗಲಿ ಇಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕಾಗಲಿ ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಮಾಡಿದ್ದಾರೆ ಈಗ 2 ವರ್ಷದಲ್ಲಿ ಅಂತ ಮಾಡಿರೋದು ಅಷ್ಟತೀರ್ಥ 8 ತೀರ್ಥಗಳಿದೆ ಸರ್ ನಮ್ಮಲ್ಲಿ ಅದೆಲ್ಲ ಮುಳುಗಿಬಿಟ್ಟು ನಡ್ಕೋತ ಹೋಗಬೇಕು ಇಲ್ಲಿ 3 ಕಿಲೋಮೀಟರ್ ಆಗಿ ಹಾ ಹಾ ಅಷ್ಟತೀರ್ಥ ಅಂತ ನಾನು ಅದಕ್ಕೆ ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ ರೀ ಸ್ನೇಹಿತರ ಇಲ್ಲಿ ಏನಿದೆ ಔದುಂಬುರ ಇದೆ ಅಂದರೆ ಅತ್ತಿ ಮರ ಏನಿದೆ ಇದರ ಸುತ್ತ ಇಲ್ಲಿ ಪ್ರದಕ್ಷಿಣೆ ಹಾಕುವಂಥದ್ದು ಇಲ್ಲಿ ನರಸಿಂಹ ಸರಸ್ವತಿಗಳು ಬರ್ತಾಯಿದ್ರು ಅಂಥೇಳಿ ನಂಬಿಕೆ ಇದೆ ಮುಂಚೆನೂ ಬರ್ತಾಯಿದ್ರು ಅಂತ ಇಲ್ಲಿ ಇಲ್ಲಿ ಮುಂಚೆ ಒಂದು ಔದುಂಬುರ ಆಯಿತು ಅಂದರೆ ಹಳೆ ಅತ್ತಿ ಮರ ಆಯಿತು ಅದು ನರಸಿಂಹ ಸರಸ್ವತಿಗಳು ಕೊಟ್ಟಿದ್ದು ಅಂದರೆ ಬುಡ ಎಲ್ಲ ಒಣಗೋಗಿತ್ತು ಹಾಗೆ ಮೇಲ್ಗಡೆ ಚಿಗರಿತ್ತು ಸ್ನೇಹಿತರೆ ಇಲ್ಲಿ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ದೇವ ಕಾಟ ಅದೆಲ್ಲ ಏನು ಹೇಳ್ತೀವಿ ಅವರು ಬಂದು ಇಲ್ಲಿ 108 ಪ್ರದಕ್ಷಿಣೆ ಹಾಕಿ ಇಲ್ಲಿ 3 ಕಿಲೋಮೀಟರ್ ದೇವಸ್ಥಾನದವರೆಗೂ 3 ಕಿಲೋಮೀಟರ್ ಆದ ಅಷ್ಟತೀರ್ಥ ಅಂತ ಸಿಗತ್ತಂತೆ ಅಷ್ಟತೀರ್ಥದಲ್ಲಿ ತೊಗೊಂಡು ಅಷ್ಟತೀರ್ಥ ತೊಗೊಂಡಂತೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದತ್ತಾತ್ರೇಯ ದರ್ಶನ ಮಾಡಿ ಭಿಕ್ಷೆ ಬೇಡುವಂಥದ್ದು ತಿರ್ಗಿ ಸಂಜೆನೂ ಹಾಗೆ ಮಾಡ್ತಾರೆ ಅಂದರೆ ಅದು ನೆಗೆಟಿವ್ ಎನರ್ಜಿ ಕಮ್ಮಿ ಆಗುವವರೆಗೂ ಆ ಥರ ಮಾಡ್ತಾರಂತೆ ಸ್ನೇಹಿತರ ಇಲ್ಲಿ ನಮ್ಮದೇ ಏನು ಕಾಣಿಸ್ತಾ ಇದೆ ಔದುಂಬುರ ಈಗೆಲ್ಲ ರೀಸೆಂಟಾಗಿ ರೆನೋವೇಟ್ ಮಾಡಿದ್ದಾರೆ ಮುಂಚೆ ಒಂದು ಹಳೆ ಔದುಂಬುರ ಆಯ್ತು ಅಂದರೆ ಅತ್ತಿ ಮರ ತುಂಬ ನಾನು ನೋಡಿದ್ದೀನಿ ಬುಡ ಎಲ್ಲ ಒಣಗೋಗಿತ್ತು ಮೇಲ್ಗಡೆ ಚಿಗರಿತ್ತು ಏನಕ್ಕೆ ಅಂತ ಹೇಳಿದ್ರೆ ನರಸಿಂಹ ಸರಸ್ವತಿಗಳು ಇಲ್ಲಿ ಬರ್ತಾ ಇರ್ತಾರಂತೆ ಬಂದಾಗ ಇಲ್ಲಿ ಒಬ್ಬ ಕುಸುರು ಹೋಗಿ ಸ್ವಾಮಿನ ಕೇಳ್ಕೊಳ್ತಾರೆ ಅವರು ದತ್ತಾವತಾರಿ ಮುಂದೆ ನೀವೆಲ್ಲ ಪವಾಡಗಳು ಮಾಡ್ತಿರಲ್ಲ ನನಗೆ ವಾಸೆ ಮಾಡಿ ಅಂತೇಳಿ ಒಂದು ಕೊನೆ ಬಿದ್ದಿರುತ್ತೆ ಅಂದರೆ ಔದುಂಬುರದ ಅತ್ತಿ ಮರದ ಕೊನೆನ ಅತ್ತಿ ಮರದ ಕೊನೆನ ನೆಟ್ಬಿಟ್ಟು ನೀನು ದಿನ ನೀರು ಹಾಕು ಅದು ಚಿಗುರುಡಿದ ತಕ್ಷಣ ನಿನಗೆ ವಾಸೆ ಆಗುತ್ತೆ ಕುಷ್ಠರೋಗ ಅಂತ ಹೇಳಿರ್ತಾರಂತೆ ಆಗತ್ತೆ ಯಾಕಂದರೆ ಅದು ಅವರು ತಪಸ್ಸು ಮಾಡ್ತಾ ಇರೋಂಥ ಜಾಗ ಇದು ಅದು ಗಿಡ ಚಿಗುರು ಬಂದಿತ್ತು ನಾನು ನೋಡಿದ್ದೀನಿ ಈಗೆಲ್ಲ ಅದು ತೆಗೆದ್ಬಿಟ್ಟು ಹೊಸ ಹೊಸ ಗಿಡಗಳನ್ನು ಹಾಕಿದ್ದಾರೆ ಇದು ಇಲ್ಲಿನ ಕತೆ ಹಾಗೂ ವೈಶಿಷ್ಟ್ಯ ಸ್ನೇಹಿತರೆ ಇದು ನರಸಿಂಹ ಸರಸ್ವತಿಗಳ ದೇವಸ್ಥಾನ ಅಂದರೆ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸರ್ ಈಗ ನೀವು ನೋಡಿಲ್ದೇ ಇರೋಂಥ ಕ್ಷೇತ್ರ ಇದು ಯಾವ ತನ ಬಂದಿದ್ದೀರಾ 50 ಇಯರ್ಸ್ 30 ಇಯರ್ಸ್ ಯಾವಾಗೂ ಬಂದಿಲ್ಲ ಇವಾಗ ನೀವು ಬಂದ್ರಿ ಇಲ್ಲಿ ದತ್ತಾತ್ರೇಯನ ವಾಸಸ್ಥಾನ ಇದು ದತ್ತಾತ್ರೇಯ ಸ್ವಾಮಿದು ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರೆ ದೇವ್ರ ದರ್ಶನ ಮಾಡಿದ್ರೆ ಹಾಗೆ ಇಲ್ಲಿ ಬಂದು ಸಣ್ಮುಖ ಬಂದ್ರೆ ತೀರ್ಥ ಹಾಕ್ಸ್ಕೊಂಡ್ರೆ ದರ್ಶನ ಮಾಡಿದ್ರಿ ಇಲ್ಲಿ ನರಸಿಂಹ ಸರಸ್ವತಿಗಳ ದರ್ಶನನೂ ಮಾಡಿದ್ರೆ ಏನ್ ಅನ್ನಿಸ್ತು ನಿಮ್ಗೆ ಕ್ಷೇತ್ರದ ಬಗ್ಗೆ ಇಲ್ಲ ಒಂದ್ಸಾರಿ ಒಮ್ಮೆ ಬಂದು ನೋಡ್ಲೇಬೇಕು ಎಂತ ಜನನೇ ಆಗ್ಲಿ ಅಲ್ಲಿ ಬರೀ ದುಡ್ಡು ಕಾಸಿದ್ರಾಗ್ಲಿಲ್ಲ ಯಾತ್ರೆ ಮಾಡಿ ಮಾಡಿರೋ ಕರ್ಮ ಹಾಳು ಮುಳಿದ್ರೆ ಇಂತ ಕಡೆ ಪುಣ್ಯ ಸ್ಥಳಕ್ಕೆ ಬಂದು ಕಳ್ಕೊಂಡು ಮಹಿಮೆ ಹೇಳಿ ಸರ್ ನಿಮ್ಗೆ ಕ್ಷೇತ್ರಕ್ಕೆ ಬಂದಾಗ ಪುಣ್ಯ ಇಲ್ಲಿ ಜನ ಬರೋದು ನೋಡ್ಬಿಟ್ರೆ ನಮ್ಗೆ ಒಂಥರ ಇದಾಗುತ್ತೆ ಸಮುದ್ರ ಇದ್ದಂಗೆ ಜನ ಇಲ್ಲಿ ಬಂದೋಗ್ರು ಒಟ್ನಲ್ಲಿ ನಿಮ್ಗೆ ಇಲ್ಲಿ ಬಂದ್ರೆ ಕಾಶಿ ಬಂದಷ್ಟೇ ಖುಷಿ ಆಗುತ್ತೆ ಕಾಶಿ ಈ ತರ ಜನ ಇಲ್ಲೂ ಬರ್ತಾರೆ ಯಾತ್ರಾ ಸ್ಥಳ ಅಂದ್ಮೇಲೆ ಇಲ್ಲಿ ಆಗ್ಲಿ ಸರ್ ಸ್ನೇಹಿತರೆ ಗಾಣಗಾಪುರದ ದೇವಸ್ಥಾನ ಹಾಗೆ ಸಂಗಮ ಪ್ರತಿಯೊಂದನ್ನು ತೋರಿಸಿ ಪ್ರತಿಯೊಂದನ್ನು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ನನ್ನ ಈ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಸೋ ಮಚ್